ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ರಶೀತ್ ಅಂತ ಹೇಳ್ಬಿಟ್ಟು ಬಿ ಎಸ್ ಸಿ ಗ್ರಾಜ್ಯುಯೇಟು. ಈ ದಿನ ನಾನು ತೆಂಗಿನಲ್ಲಿ ಒಂದು ಪೋಷಕಾಂಶದ ಕೊರತೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತೆಂಗಿಗೆ ಪ್ರಮುಖವಾಗಿ 16 ಪೋಷಕಾಂಶಗಳು ಬೇಕು. ಅದರಲ್ಲಿ ಇವತ್ತು ಒಂದು ಪೋಷಕಾಂಶ ಡಿಫಿಷಿಯನ್ಸಿ ಆದರೆ ಏನಾಗ್ತದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಬಂದಿರತಕ್ಕಂಥ ಹೊಸ ಎಲೆ. ಇದು ಏನಾಗಿದೆ ಅಂತ ಹೇಳಿದ್ರೆ ರಿಂಕಲ್ ರಿಂಕಲ್ಸ್ ಥರ ಬಂದಿದೆ. ನೀವು ಸಾಮಾನ್ಯವಾಗಿ ನೋಡ್ಬೋದು ನಿಮ್ಮ ತೋಟದಲ್ಲಿ ಇರುತ್ತೆ. ಅದನ್ನು ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಅಂದರೆ ಬೋರಾನ್. ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಬೋರಾನ್ ಮತ್ತು ಮ್ಯಾಂಗನೀಸ್ ಡಿಫಿಷಿಯನ್ಸಿ ಸೇಮ್ ಬರ್ತದೆ. ನೀವು ಬೆಟರ್ ಅಂದರೆ ಬೋನಾನ್ ಮತ್ತು ಮ್ಯಾಂಗನೀಸ್ ಎರಡನ್ನೂ ಒಟ್ಟಿ ಕೊಡೋದ್ರಿಂದ ಇದನ್ನು ನಿವಾರಣೆ ಮಾಡ್ಬೋದು. ಸಾಮಾನ್ಯವಾಗಿ ರೈತರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಷ್ಟು ಕೇರ್ ಮಾಡೋದಿಲ್ಲ ಇದೇನಾಗೋದಿಲ್ಲ ಅಂತ. ಹೌದು, ಅದೇನಾಗೋದಿಲ್ಲ, ಅಷ್ಟೇನು ಮೇಜರ್ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಬೇಕಂತ ಹೇಳಿದ್ರೆ ಬೋರಾನು ಮತ್ತು ಮ್ಯಾಂಗನೀಸ್ ಎರಡನ್ನೂ ಹಾಕೋದ್ರಿಂದ ಬೋರಾನ್ ಡಿಫಿಷಿಯನ್ಸಿನ ನಿವಾರಣೆ ಮಾಡ್ಕೋಬೋದು. ಬೋರಾನ್ ಡಿಫಿಷಿಯನ್ಸಿ ನಿವಾರಣೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ 0.2% ಅಂದರೆ 2 g/L. 2 g/L ಅಂದರೆ 1 L ನೀರು ತೊಗೊಂಡ್ರೆ 2 g ಬೋರಾನ್ ಬರುತ್ತೆ. ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಎಲೆಗೆ ಅಥವಾ 4 ವರ್ಷಕ್ಕಿಂತ ಕೆಳಪಟ್ಟಕ್ಕಂಥ ಗಿಡಗಳಲ್ಲಿ 40 g ಅದಕ್ಕಿಂತ 40-20 ಇಷ್ಟು ಗ್ರಾಮ್ಗಳೊಡೆ ಒಂದು ಬುಡಕ್ಕೆ ಹಾಕೋದು. ಮತ್ತು 4 ವರ್ಷಕ್ಕಿಂತ ಮೇಲ್ಗಡೆ ಇರತಕ್ಕಂಥ ಗಿಡಗಳಿಗೆ 50 g ಕೊಡಬೇಕು. ಇದರಿಂದ ಬೋರಾನ್ ಡಿಫಿಷಿಯನ್ಸಿಯನ್ನು ನಿವಾರಣೆ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಕಾಯಿ ಉದುರೋದಿಲ್ಲ, ಕಾಯಿ ಉದುರೋದು ನಿಲ್ಲುತ್ತೆ. ಮತ್ತು ಕಾಯಿ ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತು ಮೈಟ್ಸ್ ಅಂತ ಕರಿತೀವಲ್ಲ ನುಸಿ ರೋಗ, ಅದು ಕೂಡ ಕಡಿಮೆ ಆಗುತ್ತೆ. ಇದಿಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತೆಂಗಿನ ಗಿಡಕ್ಕೆ ಬರ್ತಕ್ಕಂಥ ರೈನೋಸರ್ಸ್ ಬೀಟಲ್ ಬಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ರೈತರಿಗೆ ತಲುಪಂಗೆ ಮಾಡಿ.